ಸೊ ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸೈಮ್ಯಾತ್ ವಿಡಿಯೋಸ್ ಇದೊಂದು ಇಂಪಾರ್ಟೆಂಟು ಮತ್ತು ಐ ಆಮ್ ಡೆಫಿನೆಟ್ ದ್ಯಾಟ್ ಇದು ನಿಮ್ಗೆ ಯೂಸ್ ಆಗುತ್ತೆ ವಿಡಿಯೋ ಅಂತ ನೀವು ತಮ್ಮ ತಮ್ಮೆಲ್ಲಿ ನೋಡಿರೋ ಥರ ಯಾವ ಜಾಗದಲ್ಲಿ ಬೆಂಗಳೂರಿನಲ್ಲಿ ನಿಮಗೆ ಬುಕ್ಸು ಎಲ್ಲ ಥರದ ಬುಕ್ಸು ಸಿಗುತ್ತೆ ಆಮೇಲೆ ಚೀಪಾಗಿ ಅಫೋರ್ಡೆಬಲ್ ರೇಟಲ್ಲಿ ಸಿಗುತ್ತೆ ಅನ್ನೋ ಪ್ರಶ್ನೆಗೆ ಜನ್ರಲ್ಲಿ ನಾವೇನು ಮಾಡ್ತೀವಿ ನಮ್ಮ ಮನೆ ಹತ್ರ ಇರೋ ಸ್ಟೇಷನರಿ ಶಾಪ್ ಹತ್ರನೋ ಅಥವಾ ಈಗ ಆನ್ಲೈನಲ್ಲಿ ಹೋಗಿ ತಗೊಳ್ಳೋ ಅಂತ ಒಂದು ಹ್ಯಾಬಿಟ್ನ ಮಾಡ್ಕೊಂಡಿದ್ದೀವಿ ಈಗ ನೀವೆಲ್ಲರೂ ಕೂಡ ಟೆಂತ್ ಮುಗಿಸಿ ಪಿ ಯು ಸಿ ಟೆಕ್ಸ್ಟ್ ಬುಕ್ಸ್ ತುಂಬ ಜನ ಆಗಲೇ ಕೇಳ್ತಾ ಇರೋ ಸರ್ ಯಾವ ಟೆಕ್ಸ್ಟ್ ಬುಕ್ ತಗೊಳ್ಳೋದು ಏನು ಅಂತ ಸೊ ನೀವು ಹೋಗ್ತಾ ಹೋಗ್ತಾ ನಿಮ್ಮ ಕೆರಿಯರಲ್ಲಿ ಸಾಕಷ್ಟು ಪುಸ್ತಕಗಳು ಈ ನೀವು ಟೆಂತ್ವರೆಗೂ ಓದಿರೋದು ಭಾಳ ಚಿಕ್ಕ ಚಿಕ್ಕ ಪುಸ್ತಕಗಳು ಅದೆಲ್ಲ ನಿಮ್ಮ ಸ್ಕೂಲಿಂದ ಕೊಡ್ತಾಯಿದ್ರು ಸೊ ತುಂಬ ಏನು ಖರ್ಚಾಗ್ತಿರಲ್ಲ ಗೈಡು ಮ್ಯಾಕ್ಸಿಮಮ್ ಆಚೆ ತೊಗೊಳ್ತಾ ಇದ್ರಿ ಬಟ್ ಇವಾಗಿಂದ ನೀವು ತೊಗೊಳೋ ಬುಕ್ಸ್ಗಳು ತುಂಬ ಕಾಸ್ಟ್ಲಿ ಇರುತ್ತೆ ಸ್ವಲ್ಪ ಅಂದರೆ ನೂರು ಇನ್ನೂರು ರೂಪಾಯಿ ನೂರು ರೂಪಾಯಿ ದಾಟೇ ಇರೋವಂಥ ಬುಕ್ಸ್ಗಳೇ ತುಂಬ ಇರೋದು ನಿಮಗೆ ಸೊ ಇವಾಗ ಇವಾಗ ನಿಮ್ಮ ಮನೆ ಹತ್ರ ಇರೋ ಅಂಗಡಿಗಳಲ್ಲಿ ತಗೊಳ್ಳೋದ್ರಿಂದ ಅಥವಾ ಆನ್ಲೈನಲ್ಲಿ ತರಿಸ್ಕೊಳ್ಳೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ ನನ್ನ ಅಭಿಪ್ರಾಯದಲ್ಲಿ ನಾವು ತುಂಬ ಕೊಟ್ಬಿಡ್ತೀವಿ ದುಡ್ಡು ಸೊ ಈ ದುಡ್ಡನ್ನ ಸ್ವಲ್ಪ ಕಡಿಮೆ ಕೊಡೋದು ಅಫೋರ್ಡಬಲ್ ರೇಟ್ ಅಲ್ಲಿ ಬುಕ್ಸ್ ಎಲ್ಲಿ ಸಿಗುತ್ತೆ ಆಮೇಲೆ ಎಲ್ಲಾ ಎಲ್ಲಾ ಥರ ಬುಕ್ಸ್ ಒಂದೇ ಕಡೆಯಲ್ಲಿ ಎಲ್ಲಾರು ಸಿಗುತ್ತೆ ಬೆಂಗಳೂರಿನಲ್ಲಿ ಅಂದ್ರೆ ಒಂದು ಜಾಗ ಇದೆ ಆ ಜಾಗನೇ ಅವಿನ್ಯೂ ರೋಡ್ ಎಲ್ಲಿ ಬರುತ್ತೆ ಅವಿನ್ಯೂ ರೋಡ್ ಸರ್ ಈ ರೋ ಈ ಒಂದು ಅವಿನ್ಯೂ ರೋಡು ಇದು ಮಜೆಸ್ಟಿಕ್ ಹತ್ರ ಬರುತ್ತೆ ವೆರಿ ಕ್ಲೋಸ್ ಟು ಮಜಿಸ್ಟಿಕ್ ಒಂದು ಮಜೆಸ್ಟಿಕ್ ಬಸ್ ಸ್ಟಾಪ್ ಇಂದ ನೀವು ಒಂದು ಮೇ ಬಿ ಒಂದು ಟೆನ್ ಮಿನಿಟ್ಸ್ ವಾಕ್ ಮಾಡಿದ್ರೆ ಸಿಗುತ್ತೆ ಅಥವಾ ಮೈಸೂರು ಬ್ಯಾಂಕ್ ಸರ್ಕಲ್ ಅಂದರೆ ಎಲ್ಲರಿಗೂ ಗೊತ್ತಿದೆ ಮೈಸೂರು ಅಲ್ಲೂ ದೊಡ್ಡ ಬ್ಯಾಂಕು ಆಮೇಲೆ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ನೀವು ನೆಕ್ಸ್ಟ್ ಸ್ಟೂಡೆಂಟ್ಸ್ ಆದಾಗ ಯಾವ್ದಾರ ಒಂದು ಸ್ಟೂಡೆಂಟ್ಸ್ ಹೋರಾಟಕ್ಕೆ ನೀವು ಜಾಗಕ್ಕೆ ಬಂದೇ ಬರ್ತೀರಾ ಅದೊಂದು ಡೆಫಿನೆಟ್ಟು ತುಂಬ ಕುಡುಮಿಗಳು ಓದೋರು ಮೋಸ್ಟ್ಲಿ ಬರಲ್ವೇನೋ ಬಟ್ ಅನ್ಯಾಯ ಪ್ರತಿಭಟಿಸುವ ವಿದ್ಯಾರ್ಥಿಗಳೇ ಡೆಫಿನೆಟ್ಲಿ ನೀವು ಜಾಗಕ್ಕೆ ಬಂದೇ ಬರ್ತೀರಾ ಅದೇ ಜಾಗದಲ್ಲಿ ತುಂಬಾ ಹೋರಾಟಗಳಾಗುವಂಥದ್ದು ಬೆಂಗಳೂರಿನಲ್ಲಿ ವಿದ್ಯಾರ್ಥಿ ಹೋರಾಟಗಳು ಜನಪರ ಹೋರಾಟಗಳು ಅಲ್ಲೂ ಆಗುತ್ತೆ ಫ್ರೀಡಂ ಪಾರ್ಕಲ್ಲೂ ಆಗುತ್ತೆ ಬಟ್ ಆ ಜಾಗ ಆಗ್ತಾನೆ ಇರುತ್ತೆ ಹೋರಾಟಗಳು ಸೊ ಆ ಆ ಒಂದು ಮೈಸೂರು ಬ್ಯಾಂಕಿಂದ ಸ್ವಲ್ಪ ಕೆಳಗಡೆ ಹೋದ್ರೆ ಆ ಮೈಸೂರು ಬ್ಯಾಂಕಿಂದ ಸ್ವಲ್ಪ ಕೆಳಗಡೆ ನೀವು ಹೋದ್ರೆ ಅಂದರೆ ಅಲ್ಲೇ ಅದೇ ರೋಡಲ್ಲೇ ಆ ರೋಡ್ನೇ ಅಮಿನಿ ರೋಡ್ ಅಂತ ಕರೀತಾರೆ ಸೊ ಆ ರೋಡು ಒಂದು ಬುಕ್ ಸಿಗುತ್ತೆ ಇನ್ನೊಂದು ಹೇಳದೇ ವಿದ್ಯಾರ್ಥಿಗಳ ಹೋರಾಟಕ್ಕೆ ತುಂಬಾ ಚಿರಪರಿಚಿತ ಆಮೇಲೆ ಅದೇ ಜಾಗದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಮೂರ್ನಾಲ್ಕು ಜನ ಯಂಗ್ಸ್ಟರ್ಸ್ ನ ಬ್ರಿಟಿಷರು ಸಾಯಿಸಿದ್ದಾರೆ ಶೂಟ್ ಮಾಡಿ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಭಾಗಿಯಾದಾಗ ಅಂತ ಒಂದು ಮಹತ್ವದ ಇರುವಂತಹ ಜಾಗ ಅದು ಅಲ್ಲೇ ಆ ಏನ್ ಮೂರ್ನಾಲ್ಕು ಜನ ಸಾಯಿಸಿರು ಬ್ರಿಟಿಷರು ಅವ್ರದೇ ಒಂದು ಹುತಾತ್ಮರ ಸ್ತಂಭ ಕೂಡ ಇದೆ ಅಲ್ಲೇ ಆ ಪಕ್ಕದಲ್ಲಿ ಅವ್ರ ನೆನಪಿನ ಅರ್ಥ ಏನೇ ಇವಾಗ ಬರೋದಾಗಿದ್ರೆ ಆ ರೋಡಲ್ಲಿ ಇವಾಗ ನಮ್ಮ ಪಾಯಿಂಟ್ ಬರೋದಾದ್ರೆ ಆ ರೋಡಲ್ಲಿ ಸ್ವಲ್ಪ ಅವಿನಿ ರೋಡ್ ಅದೇ ಬಿಗಿನಿಂಗ್ ಮೈಸೂರು ಬ್ಯಾಂಕ್ ಸರ್ಕಲ್ಲಿ ಬಿಗಿನಿಂಗ್ ಆಫ್ ಅವಿನಿ ರೋಡ್ ಇಲ್ಲಿ ನಿಮಗೆ ಎಲ್ಲ ಥರದ ಬುಕ್ಸು ಸಿಗುತ್ತೆ ನೀವು ಪಿ ಯು ಸಿ ಆಗಿರಲಿ ಇಂಜಿನಿಯರಿಂಗ್ ಮುಂದೆ ಮಾಡ್ತೀರಾ ಮೆಡಿಕಲ್ ಮಾಡ್ತೀರಾ ಡಿಪ್ಲೊಮಾ ಮಾಡ್ತೀರಾ ಐ ಟಿ ಐ ಮಾಡ್ತೀರಾ ಅಥವಾ ನೀವು ಸ್ಕೂಲ್ಗೆ ನಿಮ್ಮ ತಂಗಿರಿ ಹಾಕಂದಿರ ಬುಕ್ಸ್ ತೊಗೊಬೇಕಂದ್ರೆ ಗೈಡ್ ತೊಗೊಬೇಕಂದ್ರೆ ಈ ಜಾಗದಲ್ಲಿ ನಿಮಗೆ ಏನೋ ತುಂಬ ಏನೋ ದುಡ್ಡು ಉಳಿಸ್ಬಿಡ್ತೀನಿ ದುಡ್ಡು ಅಂತ ಅಲ್ಲ ಬಟ್ ಅಫರ್ಡೆಬಲ್ ರೇಟಿಗೆ ಸಿಗುತ್ತೆ ಕಡಿಮೆನೇ ಇರುತ್ತೆ ತುಂಬಾ ಅಂದ್ರೆ ಸಾರಿ ಒಂದು ಅಟ್ಲೀಸ್ಟ್ ನಿಮ್ಗೆ ತರ್ಟಿ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಇಲ್ಲಿ ಬುಕ್ ಸಿಗುತ್ತೆ ಆಮೇಲೆ ಎಲ್ಲಾ ಕಡೆ ಎಲ್ಲಾ ಬುಕ್ಸು ಒಂದೇ ಕಡೆ ಸಿಗೋದ್ರಿಂದ ನಿಮ್ಗೆ ಅಡ್ವಾಂಟೇಜ್ ಜಾಸ್ತಿ ಬೇರೆ ಬೇರೆ ಕಡೆ ಓಡಾಡೋ ತಪ್ಪುತ್ತೆ ಆಮೇಲೆ ತುಂಬಾ ಅಂಗಡಿಗಳಿದೆ ಇಲ್ಲಿ ನೀವು ನೋಡ್ತಿದ್ರೆ ವಿಡಿಯೋದಲ್ಲಿ ಎಷ್ಟೊಂದು ಅಂಗಡಿಗಳಿದೆ ಅಂದ್ರೆ ನಿಮ್ಮ ಅವರೇ ಕರಿತಿರ್ತಾರೆ ಬನ್ನಿ ಬನ್ನಿ ಬುಕ್ ತೊಗೊಳ್ಳಿ ಅಂತ ಸೊ ಅಷ್ಟೊಂದು ಅಂಗಡಿಗಳಿದೆ ನಿಮ್ಮ ಆಪ್ಷನ್ಸ್ ಜಾಸ್ತಿ ಇರುತ್ತೆ ಬುಕ್ ಅಂತ ತೆಗೆದು ನೋಡಿ ನೀವು ಸ್ವಲ್ಪ ಟೈಮ್ ಕಾಲ ಕಳಿಬೋದು ಅಲ್ಲಿ ನೀವು ಓದ್ತಕ್ಷಣ ತಕ್ಷಣ ಅಂತೇನಿಲ್ಲ ಸೊ ಬುಕ್ಸ್ ನೋಡ್ಬೋದು ಅಲ್ಲಿ ನಿಮಗೆ ಈ ಜಾಗದಲ್ಲಿ ನಿಮಗೆ ಹೊಸ ಬುಕ್ಸ್ ಸಿಗುತ್ತೆ ಸೆಕೆಂಡ್ ಹ್ಯಾಂಡ್ ಬುಕ್ ಕೂಡ ಸಿಗುತ್ತೆ ಏನು ಸೆಕೆಂಡ್ ಹ್ಯಾಂಡ್ ಬುಕ್ ಅಂದ್ರೆ ಇವಾಗ ಯಾರೋ ಒಬ್ಬ ಸ್ಟೂಡೆಂಟು ಓದಿ ಅವ್ನು ಬುಕ್ಸ್ ಅವನು ಒಂದು ವಾಪಸ್ ಕೊಟ್ಟಿರ್ತಾನೆ ಆ ಆ ಬುಕ್ಕು ನೀವು ಮತ್ತೆ ಪರ್ಚೇಸ್ ಮಾಡ್ಬೋದು ನೀವು ಕೂಡ ಅದನ್ನ ಮಾಡ್ಬೋದು ಇವಾಗ ನೋಡಿ ಪಿ ಯು ಸಿ ಮಕ್ಕಳೆಲ್ಲ ನೋಡ್ತಾ ಇದ್ರೆ ನೀವು ಇವಾಗ ಪಿ ಯು ಸಿ ಮುಕ್ಸ್ ನಿಮಗೆ ಆ ಬುಕ್ ಬೇಡ ಅಂದರೆ ಜನರಲ್ಲಿ ನನ್ನ ಕೇಳಿದರೆ ಪಿ ಯು ಸಿ ಬುಕ್ಸ್ ಇಟ್ಕೊಳ್ಳೋದು ವಾಸಿ ಹೆಲ್ಪ್ ಆಗುತ್ತೆ ನಿಮಗೆ ಇಲ್ಲ ನನಗೆ ಬೇಡ ಅಂತ ಹೇಳಿದ್ರೆ ನೀವು ಆ ಬುಕ್ಕನ್ನು ವಾಪಸ್ ಕೊಟ್ಟರೆ ಅವರಿಗೆ ನೀವು ನೂರು ರೂಪಾಯಿ ಬುಕ್ ನೀವು ವಾಪಸ್ ಕೊಟ್ಟರೆ ಅವ್ರು ಎಪ್ಪತ್ತು ರೂಪಾಯಿ ವಾಪಸ್ ಕೊಡ್ತಾರೆ ಆ ಥರ ಒಂದು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟು ಆ ಥರ ಒಂದು ದುಡ್ಡು ನಿಮಗೆ ಕೊಡ್ತಾರೆ ಸೊ ಆ ಬುಕ್ನ ಮತ್ತೆ ರೀಸೇಲ್ ಮಾಡ್ತಾರೆ ಅವರು ಸೊ ಈ ಥರ ಈ ಜಾಗದಲ್ಲಿ ನಿಮಗೆ ಎಲ್ಲ ಥರ ಟೆಕ್ಸ್ಟ್ ಬುಕ್ಕು ಸಿಗುತ್ತೆ ಸೊ ಈಗ ನಾವು ಇಲ್ಲಿ ನಮ್ಮ ನನ್ ವಿಯರ್ಸ್ ಮೋಸ್ಟ್ ಆಫ್ ದ ರನ್ ಪಿ ಯು ಸಿ ಇವಾಗ ಹೋಗೋದ್ರಿಂದ ಪಿ ಯು ಸಿ ಬುಕ್ಸು ಎಲ್ಲಾ ಸೆಟ್ ಇವಾಗ ನೀವು ಸೈನ್ಸ್ ತಗೊಂಡ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿನ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ನೀವೇನು ಸಬ್ಜೆಕ್ಟ್ ಚೂಸ್ ಮಾಡ್ತೀರಾ ಎಲ್ಲ ತಗೊಂಡ್ರೆ ಆಲ್ಮೋಸ್ಟ್ ನಾಲ್ಕು ಸಬ್ಜೆಕ್ಟ್ ಅಲ್ಲಿ ಮ್ಯಾಥ್ಸ್ ಮಾತ್ರ ಒಂದು ಫುಲ್ ಒಂದು ಬುಕ್ ಬರುತ್ತೆ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಫಸ್ಟ್ ವ್ಯೂ ಸಿ ಹೇಳೋದಾಗಿದ್ರೆ ಬಯಾಲಜಿಯಲ್ಲೂ ಮೋಸ್ಟ್ಲಿ ಒಂದೇ ಬುಕ್ ಬರುತ್ತೆ ಅದರಲ್ಲೂ ಪಾರ್ಟ್ ಒನ್ ಪಾರ್ಟ್ ಇರುತ್ತೆ ಸೊ ಎಂಟೈರ್ ಸೆಟ್ ಇನ್ಕ್ಲೂಡಿಂಗ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಲ್ಯಾಂಗ್ವೇಜ್ ನೀವೇನು ಚೂಸ್ ಮಾಡ್ತೀರಾ ಲ್ಯಾಂಗ್ವೇಜ್ ಜನರಲ್ಲಿ ಅದು ಗೌರ್ಮೆಂಟ್ ಬುಕ್ಕು ಅದು ಅದು ಸಿಗುತ್ತೆ ನಿಮಗೆ ಇಲ್ಲಿ ಸೊ ಎಲ್ಲ ಸೇರಿಸಿದ್ರೆ ನಿಮ್ಗೆ ಒಂದು ಒಂಬೈನೂರು ರೂಪಾಯಿ ಅಷ್ಟು ರೂಪಾಯಿ ಆಗುತ್ತೆ ಅಂದರೆ ನಿಮ್ಗೆ ಅದರಲ್ಲಿ ಎಮ್ ಆರ್ ಪಿ ನೋಡಿದ್ರೆ ನೋಡ್ರೆ ಇಟ್ ವಿಲ್ ಕ್ರಾಸ್ ಮೋರ್ ದೆನ್ ತೌಸಂಡ್ ಬಟ್ ಇವರು ಅಂಗಡಿಗಳಲ್ಲಿ ಹೇಳೋದು ಅಲ್ಲಿರೋ ಅಂಗಡಿಗಳಿಗೆ ಹೇಳೋದು ಒಂದು ಒಂಬೈನೂರು ರೂಪಾಯಿ ಕೊನೆಗೆ ನೀವು ಮಾತಾಡಿದ್ರೆ ಎಂಟುನೂರ ಐವತ್ತು ರೂಪಾಯಿ ಎಂಟ್ನೂರಿಂದ ಒಂಬೈನೂರು ರೂಪಾಯಿ ವರೆಗೆ ನಿಮಗೆ ಫಸ್ಟ್ ಇಯರ್ ಪಿ ಯು ಸಿದು ಎಲ್ಲ ಬುಕ್ಸು ನೀವು ಅಲ್ಲಿ ಪರ್ಚೇಸ್ ಮಾಡಬಹುದು ಸೊ ನೆಕ್ಸ್ಟ್ ನೀವು ಸೆಕೆಂಡ್ ಪಿ ಯು ಸಿ ಕೂಡ ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ನೀವು ಹೋದ್ರೆ ನೀವು ಫಸ್ಟ್ ಪಿ ಯು ಸಿ ತಗೊಂಡಾದ್ಮೇಲೆ ಫಸ್ಟ್ ಪಿ ಸಿ ಮುಕ್ಸ್ ಆದಮೇಲೆ ನೀವು ವಾಪಸ್ ಕೊಡೋಕೆ ಹೋಗ್ಬಿಡಿ ಯಾಕಂದ್ರೆ ಸೈನ್ಸ್ ತಗೊಳ್ಳೋರು ಮತ್ತೆ ಬೇಕಾಗುತ್ತೆ ಸಿ ಇ ಟಿ ಓದಕ್ಕೆ ಟೆಕ್ಸ್ಟ್ ಬುಕ್ಸ್ ಬೇಕಾಗುತ್ತೆ ಅಥವಾ ನೀವು ಏನೇ ಒಂದು ಟೆಕ್ಸ್ಟ್ ಬುಕ್ಸ್ ಇಂಪಾರ್ಟೆಂಟು ಆಮೇಲೆ ನೀವು ಸೆಕೆಂಡ್ ಪಿ ಯು ಸಿ ಕೂಡ ಯು ಕೆನ್ ಅದೇ ತರ ನೀವು ಸೆಟ್ ಎಂಟೈರ್ ಸೆಟ್ ಸಿಗುತ್ತೆ ಎಮ್ ಆರ್ ಪಿ ನೀವು ತಗೊಂಡ್ರೆ ರೇಟ್ ಜಾಸ್ತಿ ಇರುತ್ತೆ ಬಟ್ ಅದೇ ನೀವು ಎಲ್ಲ ಒಟ್ಟಿಗೆ ತಗೊಳ್ಳೋದ್ರಿಂದ ಅದು ನಿಮ್ಗೆ ಕಡಿಮೆ ಆಗುತ್ತೆ ಯಾವ ಟೆಕ್ಸ್ಟ್ ಬುಕ್ಸ್ ನೀವು ತೊಗೊಬೇಕು ಅಂತ ನಿಮಗೆಲ್ಲ ಎನ್ ಆರ್ ಟಿ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ಸ್ ಇದೆಲ್ಲ ನಾವು ಅಂದರೆ ಸೆಂಟ್ರಲ್ ಬೋರ್ಡ್ ಅಂದರೆ ಎಂಟೈರ್ ನ್ಯಾಷನಲ್ಗೆ ಒಂದೇ ಸಿಲಬಸ್ ಆಯಿತಾ ಸೊ ಅದೇ ಸಿಲೆಬಸ್ಸೇ ನಾವು ಕರ್ನಾಟಕದಲ್ಲೂ ಫಾಲೋ ಮಾಡ್ತಿರೋದು ನಿಮ್ಮ ಸ್ಕೂಲಿಂದ ಅದೇ ಸಿಲೆಬಸ್ಸೇ ಸೊ ನಿಮಗೆ ಸ್ಟೇಟ್ ಬುಕ್ಸೇ ಸಿಗುತ್ತೆ ಅದನ್ನೇ ನೀವು ಪರ್ಚೇಸ್ ಮಾಡೋದು ಸ್ಟೇಟ್ ಎನ್ ಸಿ ಆರ್ ಟಿ ಬುಕ್ ಅಂತ ಕೇಳಿದ್ರೆ ನಿಮಗೆ ಕೊಡ್ತಾರೆ ಏನು ಸೈನ್ಸ್ ಸ್ಟ್ರೀಮ್ಗೆ ಕಾಮರ್ಸು ಆರ್ಟ್ಸು ಕೂಡ ಇಲ್ಲೇ ಸೆಟ್ ಫಸ್ಟ್ ಪಿಯು ಅಂತ ಹೇಳಿದ್ರೆ ಎಂಟೈರ್ ಸೆಟ್ ಕೊಡ್ತಾರೆ ಸೆಕೆಂಡ್ ಯು ಅಂದರೆ ಎಂಟೈರ್ ಸೆಟ್ ಕೊಡ್ತಾರೆ ಇದು ನೀವು ಕಾಲೇಜ್ಗೆ ಹೋದ್ಮೇಲೆ ನಿಮ್ಮ ಟೀಚರ್ಸ್ ಪ್ರಿಸ್ಕ್ರೈಬ್ ಮತ್ತೆ ಮಾಡ್ತಾರೆ ನಾನು ಹೇಳಿದ್ದೆ ಮತ್ತೆ ಹೇಳ್ತಾರೆ ಅವಾಗಾದ್ರೂ ನೀವು ಅದೇ ಜಾಗಕ್ಕೆ ಹೋಗಿ ಪರ್ಚೇಸ್ ಮಾಡಿ ಸೊ ನಿಮಗೆ ಅಫೋರ್ಡೆಬಲ್ ರೇಟ್ಗೆ ನೀವು ಒಂದೇ ಕಡೆ ಎಲ್ಲ ತಗೊಬೋದು ಬುಕ್ಸ್ನ ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ನೋಡ್ತಿರೋ ವಿಡಿಯೋಸಲ್ಲಿ ನಾವೆಲ್ಸ್ ಕೂಡ ನಿಮ್ಗೆ ಸಿಗುತ್ತೆ ಬೇರೆ ಬೇರೆ ನಾವೆಲ್ಸ್ ಓದೋ ಹ್ಯಾಬಿಟ್ ಇದ್ರೆ ಅದು ಕೂಡ ನಿಮಗೆ ಇಲ್ಲಿ ಅಫರ್ಡಬಲ್ ರೇಟಿಗೆ ಕಡಿಮೆ ರೇಟಿಗೆ ನಾವೆಲ್ಸ್ ಕೂಡ ಸಿಗುತ್ತೆ ಆಮೇಲೆ ಸ್ಟೇಷನರಿ ಇರ್ಬೋದು ನೀವು ನಾಳೆ ಡಿಪ್ಲೊಮಾಗ್ ಹೋದ್ರೆ ನಿಮಗೆ ಸಿಲಿಂಡರ್ ಬೇಕು ಸಿಲಿಂಡರ್ ಅಂದ್ರೆ ಡ್ರಾಯಿಂಗ್ ಶೀಟ್ಸ್ ಎಲ್ಲ ಬೇಕಾಗುತ್ತೆ ಡ್ರಾಯಿಂಗ್ ಕ್ಲಿಪ್ ಬೇಕಾಗುತ್ತೆ ಬೋರ್ಡ್ ಬೇಕಾಗುತ್ತೆ ಯಾರು ಸಿವಿಲ್ ಸ್ಟ್ರೀಮ್ಗೆ ಹೋಗ್ತೀರಾ ಅವ್ರಿಗೆ ಐ ಟಿ ಐ ಮಾಡೋರು ಬೇಕಾಗುತ್ತೆ ಈ ಥರ ನಿಮಗೆ ಸ್ಟೇಷನರಿ ಹಿಡಿದು ಪೆನ್ನು ಏನಾದರೂ ನಿಮಗೆ ಎನ್ ಮಾಸ್ಸಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ನೀವು ಹೋದ್ರೆ ಒನ್ ಸ್ಟಾಪಲ್ಲೇ ನಿಮಗೆ ಎಲ್ಲಾನು ನಿಮಗೆ ಸ್ಟೇಷನರಿಂದ ಹಿಡಿದು ಬುಕ್ಸಿಂದ ಹಿಡಿದು ವರ್ಕಿಂಗ್ ಶೀಟ್ಸ್ ಕೂಡ ಇಲ್ಲಿ ಸಿಗುತ್ತೆ ವರ್ಕ್ ಮಾಡೋಕ್ಕೆ ಶೀಟ್ಸ್ ಮೂವತ್ತು ರೂಪಾಯಿ ಕೊಟ್ಟರೆ ಒಂದು ಬಂಡಲ್ಲೇ ಕೊಡ್ತಾರೆ ವರ್ಕಿಂಗ್ ಶೀಟ್ಸ್ ಈ ನಿಮ್ಗೆ ಎಲ್ಲ ಈ ಜಾಗದಲ್ಲಿ ಸಿಗುತ್ತೆ ಸೊ ಇವಾಗ ನಾನೇ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಜಸ್ಟ್ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನಾನು ಇವತ್ತು ಹೋಗಿದ್ದೆ ಹೋದಾಗ ಬುಕ್ಸ್ ಪರ್ಚೇಸ್ ಮಾಡಿದ್ದೀನಿ ನಾನು ಮ್ಯಾಕ್ಸ್ ಪರ್ಚೇಸ್ ಮಾಡಿದ್ದೀನಿ ಸೊ ಇಲ್ಲಿ ನೀವು ನೋಡಿದ್ರೆ ನಾನು ಏನು ಮಾಡಿದ್ದೀನಿ ಫಸ್ಟ್ ಪಿಯು ಟೆಕ್ಸ್ಟ್ ಬುಕ್ ಪರ್ಚೇಸ್ ಮಾಡಿದ್ದೀನಿ ನಾನು ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ಕು ಆಯಿತಾ ನೋಡಿ ಪಿ ಯು ಡಿಪಾರ್ಟ್ಮೆಂಟಿಂದ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಪಾರ್ಟ್ ಒನ್ ಪಾರ್ಟ್ ಟೂ ಇದೆ ಆಯಿತಾ ಸೊ ಇದು ನಿಮ್ಮ ಆ್ಯಕ್ಚುಲಿ ಇದು ಸೆಕೆಂಡ್ ಪಿ ಯು ಸಿದು ಸೆಕೆಂಡ್ ದು ಪಾರ್ಟ್ ಒನ್ ಪಾರ್ಟ್ ಟು ಇದೆ ಸೊ ಇಲ್ಲಿ ನೀವು ನೋಡಿದ್ರೆ ಎಮ್ ಆರ್ ಪಿ ನೈಂಟಿ ತ್ರೀ ರುಪೀಸು ಸೆವೆಂಟಿ ಫೋರ್ ರುಪೀಸ್ ಇದೆ ಈ ಥರ ಎಮ್ ಆರ್ ಪಿ ಸೊ ನೆಕ್ಸ್ಟ್ ನಾನು ಫಸ್ಟ್ ಪಿ ಯು ಸಿ ಮ್ಯಾಕ್ಸ್ ತೊಗೊಂಡಿದ್ದೀನಿ ಇದು ನೀವು ಜನರಲ್ಲಿ ನೀವೇನಂದ್ರೆ ಹೊಸ ಬುಕ್ ಪರ್ಚೇಸ್ ಮಾಡಿದ್ರೆ ಬೆಟರ್ ಪ್ರತಿ ವರ್ಷ ಒಂದು ಎರಡೆರಡು ಎರಡು ಅಪ್ಡೇಟ್ ಮಾಡ್ತಿರ್ತಾರೆ ತಪ್ಪಿರೋದನ್ನ ಕರೆಕ್ಟ್ ಮಾಡ್ತಿರ್ತಾರೆ ಜನರಲ್ಲಿ ಹೊಸ ಬುಕ್ ತಗೊಳ್ಳೋದೆ ನೀವು ಬೆಟರ್ ಹೊಸ ಬುಕ್ಕೆ ಪರ್ಚೇಸ್ ಮಾಡಿಬಿಡಿ ಸೊ ನಾನು ಇನ್ನೊಂದು ಬುಕ್ ತೊಗೊಂಡಿದ್ದೀನಿ ಮ್ಯಾಕ್ಸ್ ಬುಕ್ ಇದು ಸ್ವಲ್ಪ ಯೂಸ್ ಆಗಿದೆ ಆಗಲೇ ಬಟ್ ನನಗೇನ ಪರವಾಗಿಲ್ಲ ಅಂತ ತೊಗೊಂಡು ಇದು ಫಸ್ಟ್ ಯು ಸಿ ಮ್ಯಾಥಮೆಟಿಕ್ಸ್ ಬುಕ್ಕು ಇದ್ರ ಮೇಲೆ ನೂರ ಎಂಬತ್ತು ರೂಪಾಯಿ ಬರೆದಿದ್ದಾರೆ ಬಟ್ ನನಗೆ ಮೂರು ನೂರು ರೂಪಾಯಿ ಕೊಟ್ಟಿದ್ದಾರೆ ಈ ಬುಕ್ಕನ್ನೇ ನೂರು ರೂಪಾಯಿ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಬುಕ್ನ ತಗೊಂಡಿದ್ದು ಬಂದು ನಿಮಗೆ ನೀವು ಕೂಡ ಬೇಕಾದ್ರೆ ಯಾರು ಸಿ ಟಿ ಓದ್ತೀರಾ ನೆಕ್ಸ್ಟ್ ಸಿ ಟಿ ಮಾಡಬೇಕು ಇಂಜಿನಿಯರಿಂಗ್ ಮಾಡಬೇಕು ಜೆ ಇ ನೀವು ಐ ಐ ಟಿಗೆಲ್ಲ ಬರೀತೀರ ಅಂದರೆ ನೋಡಿ ಇದು ಎನ್ ಸಿ ಆರ್ ಟಿ ಅಟ್ ಯುವರ್ ಫಿಂಗರ್ ಟಿಪ್ಸ್ ಅಂತ ಇದು ಇದು ಆ್ಯಕ್ಚುಲಿ ಈ ಬುಕ್ಕು ಆರ್ನೂರು ರೂಪಾಯಿ ಕಾಸ್ಟ್ ಆಗುತ್ತೆ ಬಟ್ ಅಷ್ಟೇ ನನಗಿಲ್ ಯಾಕಂದ್ರೆ ಯಾರೋ ಯೂಸ್ ಮಾಡಿ ನೋಡಿ ಇಲ್ಲಿ ಯಾರೋ ಯಾರೋ ಒಂದು ಹುಡುಗಿ ಹೆಸರು ಇದೆ ಇಲ್ಲಾಗ್ಲೇ ಇಲ್ಲೆಲ್ಲ ಇತ್ತಪ್ಪ ಓಕೆ ಸೊ ಈ ಯೂಸ್ ಆಗಿರೋ ಬುಕ್ ಇದು ಆದರೆ ಇದು ನಿಮಗೆ ಇವಾಗ ನೋಡಿ ಆರ್ನೂರು ರೂಪಾಯಿ ನನಗೊಂದು ರೂಪಾಯಿ ಕೊಟ್ಟಿರ್ಬೋದು ಸೊ ಇದೆಲ್ಲ ಸೇರಿಸಿ ನೀವು ಎಮ್ ಆರ್ ಪಿ ಮೇಲೆ ಹೋದ್ರೆ ಈ ಬುಕ್ಸ್ಗೆ ಎಮ್ ಆರ್ ಪಿ ಮೇಲೆ ನೀವು ಹೋದ್ರೆ ನಿಮಗೆ ಹತ್ತಿರ ಒಂದು ಒಂಬೈನೂರು ಸಾವಿರ ರೂಪಾಯಿ ಆಗುತ್ತೆ ಬಟ್ ನಾನು ಒಂದು ಐನೂರ ಐವತ್ತು ರೂಪಾಯಿ ಅಷ್ಟು ಕೊಟ್ಟಿದ್ದೀನಿ ಎಲ್ಲ ಪುಸ್ತಕಕ್ಕೆ ಸೊ ಈ ಬುಕ್ ಅಲ್ಲಿ ನೀವು ಅಂದ್ರೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದೆ ಸೊ ನಿಮ್ಗೆ ಅಫೋರ್ಡೆಬಲ್ ರೇಟ್ಗೆ ಏನಪ್ಪ ನಿಮ್ಗೆ ಏನು ತುಂಬ ಅದು ಬಿಳಿದ್ಬಿಡುತ್ತಾ ಅಂತೇನಿಲ್ಲ ಬಟ್ ಅಟ್ಲೀಸ್ಟ್ ನೀವು ಒಂದು ಯು ಕ್ಯಾನ್ ಸೇವ್ ಟು ಹಂಡ್ರೆಡ್ ರುಪೀಸ್ ಸೇವ್ ಮಾಡ್ಬೋದು ಆಮೇಲೆ ಎಲ್ಲ ಬುಕ್ಸು ಒಂದೇ ಕಡೆ ಸಿಗುತ್ತೆ ಆಮೇಲೆ ಆಪ್ಷನ್ಸ್ ಇರುತ್ತೆ ನಿಮಗೆ ಹೋಗಿ ಬುಕ್ಸ್ ನೋಡ್ಬೋದು ತೆಗಿಬೋದು ಬೇರೆ ಬೇರೆ ಕಡೆ ಎಷ್ಟೊಂದು ಅಂಗಡಿಗಳಿದೆ ನೀವು ನೋಡಿದ್ರೆ ವಿಡಿಯೋಸ್ ತುಂಬ ಅಂಗಡಿಗಳಿದೆ ಎಲ್ಲಾದ್ರೂ ಒಂದು ಕಡೆ ನೀವು ಬೇಡ ಅಂದರೆ ಬೇಡ ಅಂತ ಮುಂದಕ್ಕೆ ಹೋಗ್ಬೋದು ಸೊ ಇಲ್ಲಿ ನಿಮಗೆ ವಿ ಹ್ಯಾವ್ ಸೋ ಮೆನಿ ಆಪ್ಷನ್ಸ್ ಇಲ್ಲಿ ಸೊ ಈ ಬುಕ್ಸು ಸೊ ನೀವು ಫಸ್ಟ್ ಪಿ ಯು ಸಿ ಎನ್ ಸಿ ಆರ್ ಟಿ ಪ್ರಿಸ್ಕ್ರೈಬ್ ಬುಕ್ಸ್ ಅಂತ ನೀವು ಕಾಲೇಜ್ಗೆ ಹೋದ್ಮೇಲೆ ಟೀಚರ್ಸ್ ಮತ್ತೆ ಹೇಳ್ತಾರೆ ಆ ಬುಕ್ಸ್ನ ಪರ್ಚೇಸ್ ಮಾಡ್ಬೋದು ಟಿಗೆ ನಿಮಗೆ ಈಗ ಈಗಲೇ ತೊಗೊಂಡ್ರೆ ಬೆಟರ್ ನನ್ ಕೇಳಿದ್ರೆ ನೀಟು ಕೂಡ ಈಗಲೇ ನೀವು ಬುಕ್ಸ್ ನ ಪರ್ಚೇಸ್ ಮಾಡಬಹುದು ದಟ್ ಆಲ್ಸೋ ಪ್ರಿಸ್ಕ್ರೈಬ್ಡ್ ಬೈ ಯುವರ್ ನಿಮ್ ಟೀಚರ್ಸ್ ಅಥವಾ ನೀವು ಟ್ಯೂಷನ್ ಗೆಲ್ಲ ಸೇರ್ಕೊಂಡ್ರೆ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ ಕೆಲವು ಟ್ಯೂಷನ್ಸ್ ಗಳಲ್ಲಿ ಅವರೇ ಕೆಲವು ನೋಟ್ಸ್ ಕೊಡ್ತಾರೆ ನೀಟಿಗೆ ಸಿಇಟಿಗೆ ಅದನ್ನೇ ಯೂಸ್ ಮಾಡಬಹುದು ನೀವು ಅಥವಾ ನೀವು ಇನ್ನೂ ತಗೊಂಡ್ರೆ ನಿಮ್ಮ ಕಾಲೇಜ್ ಲೈಬ್ರರಿಯಲ್ಲೇ ಬುಕ್ಸ್ ಇರುತ್ತೆ ಟೆಕ್ಸ್ಟ್ ಬುಕ್ ಅಂತ ತಗೊಳ್ಳೇಬೇಕು ನೀವು ಯಾಕಂದ್ರೆ ಪ್ರತಿ ಸರಿ ಲೈಬ್ರರಿಗೆ ಹೋಗಿ ಒಂದು ವಾರ ಇಟ್ಕೊಂಡು ಮತ್ತೆ ವಾಪಸ್ ಕೊಡ್ಬೇಕು ಲೈಬ್ರರಿಗೆ ಅದ್ರ ಬದಲು ಟೆಕ್ಸ್ಟ್ ಬುಕ್ ಆದ್ರೆ ನೀವು ಪರ್ಚೇಸ್ ಮಾಡಲೇಬೇಕು ಎಲ್ಲ ಸಬ್ಜೆಕ್ಟ್ಸ್ದು ಬೇರೆ ಸಿಟಿಗೆ ಸಂಬಂಧಪಟ್ಟಿದ್ದು ಬೇರೆ ರಿಸೋರ್ಸ್ ಬುಕ್ಸ್ ಈಗ ಸಂಬಂಧಪಟ್ಟಿದ್ದು ರೆಫರೆನ್ಸ್ ಬುಕ್ಸ್ ಇರುತ್ತೆ ಆಮೇಲೆ ಬೇರೆ ಬೇರೆ ಪಬ್ಲಿಕೇಶನ್ಸ್ ಬುಕ್ಗಳನ್ನ ತರ್ತಾರೆ ನೀವು ಲೈಬ್ರರಿಗೆ ಹೋಗಿ ನಿಮ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ವಿಡಿಯೋದಲ್ಲಿ ಹೇಳಿದ್ದೆ ಲೈಬ್ರರಿಗೆ ಹೋಗಿ ನೀವು ನೋಡಿದಾಗ ತುಂಬಾ ಬುಕ್ ಸಿಗುತ್ತೆ ನೀವು ಲೈಬ್ರರಿಗೆ ಹೋಗಿ ನಿಮ್ಗೆ ಕೆಲವು ಕಾಲೇಜ್ಗಳಲ್ಲಿ ಹತ್ತು ದಿನ ನಿಮ್ಗೆ ಕೊಡ್ತಾರೆ ಆಮೇಲೆ ನೀವು ವಾಪಸ್ ಕೊಟ್ಟು ಮತ್ತೆ ಅದನ್ನ ವಾಪಸ್ ತಗೋಬಹುದು ಸೊ ಆ ಥರ ನಿಮ್ಗೆ ಲೈಬ್ರರಿಯಲ್ಲಿ ಅಂತೂ ತುಂಬಾ ಬುಕ್ಸ್ ಇದ್ದೇ ಇರುತ್ತೆ ಬಟ್ ಟೆಕ್ಸ್ಟ್ ಬುಕ್ ಅಟ್ ಲೀಸ್ಟ್ ನೀವು ಪರ್ಚೇಸ್ ಮಾಡಲೇಬೇಕು ಪರ್ಚೇಸ್ ಮಾಡಿದ್ರೆ ನಿಮ್ಮ ಹತ್ರನೇ ಇರುತ್ತದು ಫಸ್ಟ್ ಪಿ ಯು ಸಿಗೆ ಇವಾಗ ನೀವು ಫಸ್ಟ್ ಪಿ ಹೋಗೋರು ಹೋಗಿ ಫಸ್ಟ್ ಪಿ ಯು ಸಿ ಬುಕ್ಸ್ ತಗೊಳ್ಳಿ ನಾಳೆ ನೀವು ಇಂಜಿನಿಯರಿಂಗ್ ಮಾಡಿದಾಗಲೂ ಕೂಡ ಇದೇ ಜಾಗದಲ್ಲೇ ನಿಮಗೆಲ್ಲ ಬುಕ್ ಸಿಗುತ್ತೆ ತುಂಬ ಚೀಪ್ ಆಗಿ ಇಂಜಿನಿಯರಿಂಗ್ ಬುಕ್ಸ್ ಕೂಡ ಅಫೋರ್ಡಬಲ್ ರೇಟಲ್ಲಿ ಇಲ್ಲಿ ಸಿಗುತ್ತೆ ಇಂಜಿನಿಯರಿಂಗು ಮೆಡಿಸನ್ ಮಾಡ್ತೀರಾ ನೀವು ಒಂದು ಸಿಗುತ್ತೆ ಸೊ ಬೆಂಗಳೂರಿನಲ್ಲಿ ಒನ್ ಸ್ಟಾಪಲ್ಲಿ ಎಲ್ಲ ಸಿಗುತ್ತಂತ ಜಾಗ ಇದ್ದರೆ ದವಿನಿರ್ ರೋಡ್ ಮೈಸೂರು ಬ್ಯಾಂಕ್ ಸರ್ಕಲ್ ಮಜಿಸ್ಟಿಕ್ ಹತ್ರ ಇರೋದು ಸೊ ಇಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಇದು ಜಸ್ಟ್ ವ್ಲಾಗ್ ಥರ ಅಂದ್ಕೊಳ್ಳಿ ಅಥವಾ ನಿಮ್ಗೊಂದು ಇನ್ಫಾರ್ಮೇಶನ್ ವೀಡಿಯೋರ ಅಂದ್ಕೊಳ್ಳಿ ಇಟ್ ಇಸ್ ಜಸ್ಟ್ ನಿಮ್ಗೊಂದು ಹೆಲ್ಪ್ ಆಗಲಿ ಒಂದೇ ಕಡೆ ಎಲ್ಲ ಸಿಗುತ್ತೆ ಅಂತ ಹೇಳೋಕ್ಕೆ ಈ ವಿಡಿಯೋ ಮಾಡಿದೆ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ನೀವು ಪಿ ಯು ಇದ್ದರೂ ಕೂಡ ನಿಮಗೆ ಪಿ ಯು ರಿಲೇಟೆಡ್ ಇನ್ಫಾರ್ಮೇಶನ್ ಆಗಿರಲಿ ಪಿ ಯು ಮ್ಯಾಥಮೆಟಿಕ್ಸ್ ಇರಲಿ ಇದೆಲ್ಲ ವಿಡಿಯೋನ ತರುವಂಥ ಉದ್ದೇಶ ನಮ್ಗೆ ಇನ್ನೂ ಇದೆ ವಿ ವಿಲ್ ಡೆಫಿನೆಟ್ಲಿ ಗೆಟ್ ನಿಮ್ಮನ್ನು ಕೂಡ ಸಬ್ಸ್ಕ್ರೈಬರ್ಸ್ ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿದ್ದೀರ ವಿ ವಾಂಟ್ ಟು ಕೀಪ್ ಇನ್ ಟಚ್ ವಿತ್ ಯು ಅಂಡ್ ನಿಮಗೂ ಕೂಡ ಹೆಲ್ಪ್ ಆಗೋ ಥರ ಈ ಚಾನಲ್ ಇದ್ದೇ ಇರುತ್ತೆ ಹೇಳ್ತಾ ಸೊ ಶೇರ್ ಮಾಡಿ ಲೈಕ್ ಮಾಡಿ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು ಆಲ್ ಆಫ್ ಯು